ಮೀರಿ ಎಲ್ರಿಗೂ ನಮಸ್ತೆ. ಏಳನೇ ವೇತನ ಆಯೋಗದ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿ ಮತ್ತು ಇನ್ಕ್ರಿಮೆಂಟ್ ಬಗ್ಗೆ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 2005ರಲ್ಲಿ ಒಂದು ನೇಮಕಾತಿ ಆಗಿರತಕ್ಕಂಥವ್ರು ಅಂದರೆ ಬೇಸಿಕ್ 37,900 ಹೊಂದಿರತಕ್ಕಂಥವ್ರು ಜುಲೈ ಒಳಗಡೆ ಆಗಸ್ಟ್ 1ರಿಂದ ಹೊಸ ಪೇ ಸ್ಕೇಲ್ ಆಗ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೇ ಸ್ಕೇಲ್ ಹೊಸ ಪೇ ಸ್ಕೇಲ್ ಅಲ್ಲಿ 49,050ರಿಂದ 92,500 ಪೇ ಸ್ಕೇಲ್ ಫಿಕ್ಸ್ ಆಗುತ್ತೆ. ಅನಂತರ ಪೇ ಸ್ಕೇಲ್ ಒಂದು ವೇತನ ಶ್ರೇಣಿ ಮಾದರಿ ಈ ರೀತಿಯಾಗಿ ಇರ್ತಕ್ಕಂಥದ್ದು. ಆನ್ಯುಯಲ್ ಇನ್ಕ್ರಿಮೆಂಟ್ ಬಂದು 1,500 ಆಗುತ್ತೆ. ಅಂದರೆ ಹೊಸ ಪೇ ಸ್ಕೇಲ್ ಬೇಸಿಕ್ ಬಂದು 64,300 ಆಗ್ತಕ್ಕಂಥದ್ದು ಇವರಿಗೆ ಮಾತ್ರ. ಅನಂತರ ಡಿ ಎ ಬಂದು 5,465 ಆಗುತ್ತೆ. ಎಚ್ ಆರ್ ಎ ಬಂದು 4,822. ಮೆಡಿಕಲ್ ಅಲವೆನ್ಸು 500. ಟೋಟಲು 75,087 ರೂಪಾಯಿ ಆಗುತ್ತೆ. ವ್ಯತ್ಯಾಸ ಬಂದು 75,087 ರೂಪಾಯಿ ಹೊಸ ಪೇಸ್ಕೇಲ್ ಆಗ್ತಕ್ಕಂಥದ್ದು. ಹಳೇದು ಈಗ ಜುಲೈ ಒಳಗಡೆ ಇರ್ತಕ್ಕಂಥದ್ದು ಗ್ರಾಸು 63,683 ರೂಪಾಯಿ ಇದೆ. ವ್ಯತ್ಯಾಸ ಬಂದು 11,404 ರೂಪಾಯಿ ವ್ಯತ್ಯಾಸ ಆಗುತ್ತೆ. ಇದು 2005ರಲ್ಲಿ ನೇಮಕ ಆಗಿರ್ತಕ್ಕಂಥವ್ರಿಗೆ ಜುಲೈನಲ್ಲಿ ಇನ್ಕ್ರಿಮೆಂಟ್ ಸೇರಿಸಿ ಬಂದಿರತಕ್ಕಂಥ ಈ ಬೇಸಿಕ್ಕು. ಜನವರಿಲಿ ಇನ್ಕ್ರಿಮೆಂಟ್ ಆಗ್ತಕ್ಕಂಥವ್ರು ಈ 1,500 ರೂಪಾಯಿ ಇನ್ಕ್ರಿಮೆಂಟ್ ಆ್ಯಡ್ ಆಗಲ್ಲ. ಇದರಲ್ಲಿ ಬೇಸಿಕ್ಕಲ್ಲಿ 1,500 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ. ಡಿ ಎನಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ, ಎಚ್ ಆರ್ ಎನಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ, ಟೋಟಲ್ ಗ್ರಾಸಲ್ಲೂ ಸಹ ಕಡಿಮೆ ಆಗುತ್ತೆ. ಇಲ್ಲಿ ಟೋಟಲ್ ವ್ಯತ್ಯಾಸದಲ್ಲೂ ಸಹ ಇದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ.